ಚೀನಾ ಮತ್ತು ಭಾರತ ನಡುವಿನ ಗಡಿ ವಿಚಾರದಲ್ಲಿ ಗುದ್ದಾಟ ನಡೆಯುತ್ತಿದ್ದು ಈಗಿರುವಾಗಲೇ ಭಾರತ ಚೀನಾಗೆ ದೊಡ್ಡ ಶಾಕ್ ನೀಡಿದೆ. ಹೌದು, ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರನ್ನು ಹುಚ್ಚುಹಿಡಿಸಿದ್ದ ಟಿಕ್ಟಾಕ್ ಸೇರಿದಂತೆ ಒಟ್ಟು 59 ಚೀನಿ ಆಪ್ಗಳನ್ನು ಭಾರತ ಬ್ಯಾನ್ ಮಾಡಿದೆ. ಹೌದು, ಟಿಕ್ಟಾಕ್ ಭಾರತದಲ್ಲಿ ಯಾವ ಮಟ್ಟಕ್ಕೆ ನೆಲೆಯೂರಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇನ್ನು ಟಿಕ್ಟಾಕ್ ನಿಂದಾಗಿ ಅದೆಷ್ಟೋ ಜನಕ್ಕೆ ಅನುಕೂಲವಾಗಿದ್ದರೆ ಇನ್ನು ಕೆಲವರು ಅದರಿಂದ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಇನ್ನು ಅದೆಷ್ಟೋ ಜನ ತಮ್ಮ ಟ್ಯಾಲೆಂಟ್ ಗಳನ್ನು ಟಿಕ್ಟಾಕ್ ಮೂಲಕ ತೋರಿಸುವ ಪ್ರಯತ್ನಗಳನ್ನು ಮಾಡಿದ್ರೆ ಇನ್ನು ಕೆಲವರು ತಮ್ಮ ಟ್ಯಾಲೆಂಟ್ ಗೆ ಯಾವುದೇ ಲೈಕ್ಸ್ ಬರುತ್ತಿಲ್ಲ ಅಂತ ಜೀವ ಕಳೆದುಕೊಂಡ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇನ್ನು ಟಿಕ್ಟಾಕ್ ಕೇವಲ ತಮ್ಮ ಟ್ಯಾಲೆಂಟ್ ಗೆ ಮಾತ್ರವಲ್ಲ ತಮ್ಮ ಹುಚ್ಚಾಟಗಳನ್ನು ಪ್ರದರ್ಶಿಸಲು ಉಪಯೋಗಿಸಿಕೊಂಡಿದ್ದು ಇದೆ. ಅಷ್ಟೇ ಅಲ್ಲದೆ ಇದರಿಂದಾಗಿ ಅದೆಷ್ಟೋ ಜನ ಹುಚ್ಚರಾಗಿ ಹೋಗಿದ್ದಾರೆ. ಇನ್ನು ಟಿಕ್ಟಾಕ್ ಜೀವನ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಜನರೂ ಇದ್ದರು. ಇದೆಲ್ಲದಕ್ಕೂ ಈಗ ದೊಡ್ಡ ಬ್ರೇಕ್ ಬಿದ್ದಿದ್ದು ಟಿಕ್ಟಾಕ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿರುವುದಂತೂ ನಿಜ. ಚೀನಾ ಮತ್ತು ಭಾರತದ ಗಡಿಯಲ್ಲಿ ಪರಿಸ್ಥಿತಿ ಉಲ್ಬಣವಾಗುತ್ತಿದ್ದಂತೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಟಿಕ್ಟಾಕ್ ಬ್ಯಾನ್ ಆಗಬೇಕು ಅನ್ನೋ ಕೂಗುಗಳು ಸಹ ಕೇಳಿ ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ಟಿಕ್ಟಾಕ್ ಮೂಲಕನೇ ಸೆಲೆಬ್ರಿಟಿಗಳಾಗಿದ್ದ ಅದೆಷ್ಟೋ ಜನ ಟಿಕ್ಟಾಕ್ ಅನ್ಇನ್ಸ್ಟಾಲ್ ಮಾಡುವ ಮೂಲಕ ಚೀನಿ ಉತ್ಪನ್ನ ಬ್ಯಾನ್ ಆಗಬೇಕು ಅನ್ನೋ ಕೂಗಿಗೆ ಕೈಜೋಡಿಸಿದ್ರು. ಇನ್ನು ಇತ್ತೀಚೆಗೆ ನಟಿ ನಿರ್ದೇಶಕಿ ಕಂಗನಾ ರನಾವತ್ ಕೂಡ ಚೀನಾ ಉತ್ಪನ್ನಗಳನ್ನು ಬ್ಯಾನ್ ಮಾಡಬೇಕು ಮತ್ತು ಚೀನಾ ವಸ್ತುಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಬೇಕು ಅನ್ನೋ ಕರೆಯನ್ನು ಸಹ ನೀಡಿದ್ರು. ಇದೆಲ್ಲದರ ನಡುವೆ ಈಗ ಕೇಂದ್ರ ಸರ್ಕಾರ ಟಿಕ್ಟಾಕ್ ಬ್ಯಾನ್ ಮಾಡುವ ಮೂಲಕ ಚೀನಾಕ್ಕೆ ಪರೋಕ್ಷವಾಗಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಟಿಕ್ಟಾಕ್ ಸೇರಿದಂತೆ ಒಟ್ಟು 59 ಹೆಚ್ಚು ಚೀನಿ ಆಪ್ಗಳನ್ನು ಭಾರತ ಸರ್ಕಾರ ಬ್ಯಾನ್ ಮಾಡುವ ಮೂಲಕ ಚೀನಾಗೆ ಎಚ್ಚರಿಕೆಯನ್ನು ನೀಡಿದೆ. ನಮ್ಮ ತಂಟೆಗೆ ಬಂದರೆ ಅದೇನೇ ಇದ್ರೂ ಕಠಿಣ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಅನ್ನೋ ಸಂದೇಶವನ್ನು ಸದ್ಯ ಕೇಂದ್ರ ಸರ್ಕಾರ ರವಾನಿಸಿದೆ. ಒಟ್ಟಿನಲ್ಲಿ ಟಿಕ್ಟಾಕ್ ಸೇರಿದಂತೆ 59 ಆಪ್ಗಳನ್ನು ಬ್ಯಾನ್ ಮಾಡುವ ಮೂಲಕ ಚೀನಾಗೆ ದೊಡ್ಡ ಹೊಡೆತವನ್ನು ನೀಡಿದೆ ಭಾರತ. ಇನ್ನು ಟಿಕ್ಟಾಕ್ ಜೊತೆಯಲ್ಲಿ ಬ್ಯಾನ್ ಆಗಿರುವ ಪ್ರಮುಖ ಆಪ್ಗಳೆಂದರೆ ಶೇರ್ ಇಟ್, ಯುಸಿ ಬ್ರೌಸರ್, ಹಲೋ ಆಪ್, ವಿ ಚಾಟ್, ವೈರಸ್ ಕ್ಲೀನರ್, ಕ್ಲಬ್ ಫ್ಯಾಕ್ಟರಿ, ಟಿಕ್ಟಾಕ್ ಶೇರ್, ಬ್ಯೂಟಿ ಪ್ಲಸ್, ಮೇಲ್ ಮಾಸ್ಟರ್ ಸೇರಿದಂತೆ ಒಟ್ಟು 59 ಆಪ್ಗಳನ್ನು ಭಾರತ ಸರ್ಕಾರ ಬ್ಯಾನ್ ಮಾಡುವ ಮೂಲಕ ಗಡಿಯಲ್ಲಿ ಚೀನಾ ತೆಗೆದಿರುವ ಖ್ಯಾತೆಗೆ ತಕ್ಕ ಉತ್ತರ ನೀಡಿದೆ.